ಅಲ್ಲಿ ಮಿನಿ ವಿಧಾನಸೌಧ ನಿರ್ಮಾಣ ಆಗಿರುವುದು ಎಲ್ರಿಗೂ ಗೊತ್ತೇ ಇದೆ. ಆದ್ರೆ ಜಮಖಂಡಿಯ ಮಿನಿ ವಿಧಾನಸೌಧ ಮಾತ್ರ ಡಿಫರೆಂಟ್ ಆಗಿದೆ. ಹಾಗಿದ್ರೆ ಏನದರ ವಿಶೇಷತೆ? ಈ ವರದಿ ನೋಡಿ. ಈ ಕಟ್ಟಡವನ್ನು ನೋಡ್ತಿದ್ರೆ ದೆಹಲಿಯ ಸಂಸತ್ ಭವನ ನೆನಪಾಗುವುದು ಗ್ಯಾರಂಟಿ. ಆದ್ರೆ ಇದು ದೆಹಲಿಯ ಸಂಸತ್ ಭವನ ಅಲ್ಲ. ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಲ್ಲಿ ನಿರ್ಮಾಣವಾಗಿರುವ ಸಂಸತ್ ಭವನವನ್ನು ಹೋಲುವ ಮಿನಿ ವಿಧಾನಸೌಧ. ಸಾಂಸ್ಕೃತಿಕವಾಗಿಯೂ ಹಾಗೂ ಪರಂಪರೆಯನ್ನು ಉಳ್ಳುವಂತ ಮತ್ತೆ ಭಾರತ ದೇಶದ ಸಂಸತ್ತನ್ನು ಹೋಲುವಂತ ಒಂದು ಮಿನಿ ವಿಧಾನಸೌಧವನ್ನು ಇಲ್ಲಿ ನಿರ್ಮಿಸಲಾಗಿದೆ. ನಾಳೆ 24ರಂದು ಮಾನ್ಯ ಕಾಗೋಡು ತಿಮ್ಮಪ್ಪ ಕಂದಾಯ ಸಚಿವರಿಂದ ಈ ಒಂದು ಕಟ್ಟಡ ಉದ್ಘಾಟನೆ ಆಗಲಿದೆ. ರಾಜ್ಯ ಸರ್ಕಾರದ 15 ಕೋಟಿ ಅನುದಾನದಲ್ಲಿ ಕೇವಲ 11 ತಿಂಗಳಲ್ಲಿ ಈ ಕಟ್ಟಡ ತಲೆ ಎತ್ತಿದೆ. ಸಂಸತ್ ಭವನ ನಿರ್ಮಾಣಕ್ಕೆ ಉಪಯೋಗಿಸಿದ ಜೈಪುರ್ ರೆಡ್ ಸ್ಯಾಂಡ್ ಸ್ಟೋನ್ ಮತ್ತು ಕಂಬಗಳಿಗೆ ಜೈಪುರ್ ಪಿಂಕ್ ಕಲ್ಲುಗಳನ್ನೇ ಬಳಕೆ ಮಾಡಲಾಗಿದೆ. 11 ತಿಂಗಳಲ್ಲಿ ಈ ಒಂದು ಸಂಸತ್ ಭವನ ಮಾದರಿಯ ಈ ಮಿನಿ ವಿಧಾನಸೌಧವನ್ನು ಸುಮಾರು 200 ಕಾರ್ಮಿಕರು ಪ್ರತಿದಿನ ಇಲ್ಲಿ ಕೆಲಸ ಮಾಡಿ ಮುಗಿಸ್ತಾ ಇದ್ದಾರೆ. ಸ್ವತಃ ನಮ್ಮ ಜನಪ್ರಿಯ ಶಾಸಕರಾದಂಥ ಹಾಗೂ ಮಾಜಿ ಕೇಂದ್ರ ಸಚಿವರಾದಂಥ ಸಿದ್ದು ನ್ಯಾಮಗೌಡ ಸಾಹೇಬರು ಹಾಗೂ ಕರ್ನಾಟಕ ಗೃಹ ಮಂಡಳಿಯ ಅಭಿಯಂತರರು ಮತ್ತು ಎಲ್ಲ ಆರ್ಕಿಟೆಕ್ಚರು ಎಲ್ಲರೂ ಸೇರಿ ಸಂಸತ್ ಭವನ ಹಾಗೂ ಈ ಎಲ್ಲ ಪ್ರದೇಶಗಳಲ್ಲಿ ಅಲ್ಲಿ ಉಪಯೋಗಿಸಿದಂಥ ಕಲ್ಲುಗಳನ್ನೇ ಹೋಗಿ ಅಲ್ಲಿ ಸ್ಟಡಿ ಮಾಡಿ ಅವೇ ಕಲ್ಲುಗಳನ್ನು ತಂದು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈ ಕಟ್ಟಡದಲ್ಲಿ ಒಟ್ಟು 80 ಕೊಠಡಿಗಳಿದ್ದು ಎಲ್ಲ ಅತ್ಯಾಧುನಿಕ ಸೌಲಭ್ಯ ಒದಗಿಸಲಾಗಿದ್ದು ನಾಳೆ ಈ ಕಟ್ಟಡ ಲೋಕಾರ್ಪಣೆಗೊಳ್ಳಲಿದೆ. ಅಲ್ಲದೆ ನಿಗದಿತ ಅವಧಿಯಲ್ಲಿ ಈ ಕಟ್ಟಡದ ಕೆಲಸ ಮುಗಿದಿರುವುದು ಇದರ ಮತ್ತೊಂದು ಹೆಗ್ಗಳಿಕೆ. ಜಮಖಂಡಿ ನಗರದಲ್ಲಿ ದೆಹಲಿಯ ಸಂಸತ್ ಭವನದ ಮಾದರಿಯಲ್ಲಿ ಮಿನಿ ವಿಧಾನಸೌಧ ನಿರ್ಮಾಣವಾಗಿರುವುದು ವಿಶೇಷ. ಅತ್ಯಂತ ಕಡಿಮೆ ಅವಧಿಯಲ್ಲಿ ನಿರ್ಮಾಣಗೊಂಡಿರುವ ಈ ಭವನದಲ್ಲಿ ಇದೇ ಜನವರಿ 26ರಂದು ಪ್ರಥಮ ಬಾರಿಗೆ ರಾಷ್ಟ್ರಧ್ವಜ ಹಾರಾಡಲಿದೆ. ಕ್ಯಾಮರಾಮನ್ ಸುರೇಶ್ ಮಿಶ್ರತೆ, ನಾನು ಅಶೋಕ್ ಶೆಟ್ಟರ್, ದಿಗ್ವಿಜಯ ನ್ಯೂಸ್, ಕಾಗಲಕೋಟೆ. ವಿಜಯಪುರ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಜೂಜಾಟ ಆಡಿದ